ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಸತ್ತಿಗೆರಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಯಲ್ಲಿ ಗಲಾಟೆ. ಪಂಚಾಯತ್ ಸದಸ್ಯರಿಂದ ಧರಣಿಯನ್ನು ನಡೆಸಲಾಗಿದೆ. ಸ್ಥಳಕ್ಕೆ ತಹಸೀಲ್ದಾರ್ ಚಂದ್ರಶೇಖರ್ ನಾಯಕ್, ಡಿವೈಎಸ್ಪಿ ರಾಮನಗೌಡ ಹಟ್ಟಿ, ಸಿಪಿಐ ಮೌನೇಶ್ವರ ಮಾಲಿ ಪಾಟೀಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಗಲಾಟೆ. ಮರು ಮತದಾನಕ್ಕೆ ಗ್ರಾಮ ಪಂಚಾಯತ್ ಸದಸ್ಯರಿಂದ ಗ್ರಾಮ ಪಂಚಾಯತ್ ಕಚೇರಿಯ ಮುಂದೆ ಧರಣಿ ಸತ್ಯಾಗ್ರಹವನ್ನು ನಡೆಸಲಾಗಿದೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಎರಡು ಗೆರೆ ಇದೆ, ಇದ್ರ ಮಧ್ಯದಲ್ಲಿ ಈ ಕಡೆ ಅರ್ಧ ಈ ಕಡೆ ಅರ್ಧ ಹಾಕ್ಬಿಟ್ಟು ಅಂತ ತಿಳ್ಕೊಳ್ಳಿ. ಅವಾಗ ಏನ್ ಮಾಡ್ಬೇಕು, ಡೇ ಇಲ್ಲ ಇಲ್ಲ ಇದನ್ನ ಈ ಕಡೆ ಬರ್ಬೇಕಾಗಿತ್ತು, ಇಲ್ಲ ಇದೆ ಈ ಕಡೆ ಬರ್ಬೇಕು. ಸುಮ್ಮ ಕೈ ಎತ್ತು ಮೈ ಬಿಡ್ಸರ್, ಕೈ ಎತ್ತು ಬಿಡ್ತೀನಿ, ಕೈ ಎತ್ತಿ ಕೈ ಎತ್ತು ಬಿಡ್ತೀರೋ ಅದನ್ನ ಅದನ್ನ ಮಾಡ್ತೀನಿ. ಚುನಾವಣೆ ನೀತಿಯಲ್ಲಿ ನೀವು ಫಸ್ಟ್ ಕೈ ಎತ್ತಿ, ಏ ಇಲ್ಲ ಇಲ್ಲ ಇದು ವ್ಯತ್ಯಾಸಗಳಾಗಿದ್ದಾವೆ, ನೀವು ಗುಪ್ತ ಮತದಾನ ಕೊಡಿ ಅಂತ ಹೇಳಿದ್ರೆ ಅದೊಂದು ಅರ್ಥ ಇರ್ತದೆ. ಗುಪ್ತ ಮತದಾನ ಮಾಡಿ ಮತ್ತು ನೀವು ಅದನ್ನ ಕೈ ಎತ್ತಂದ್ರೆ ಕೈ ಎತ್ತದ ಬೇಡ ಸರ್, ಅದೇ ಆಗಲಿ, ಈಗ ಏನ್ ಮಾಡಿರ್ಲಿಲ್ಲ ಅದೇ ಆಗಲ್ಲ, ಬಾಳೆ ಅದನ್ನ ಮಾಡಿ ಒಟ್ಟು ನಮಗೆ ಅನ್ಯಾಯ ಆಗೈತ್ರಿ, ನಮ್ಮ ಸತ್ಯಗಿರಿಯಾಗ ನಮಗೆ ಅನ್ಯಾಯ ಆಗೈತ್ರಿ. ಇಷ್ಟೇ, ಇದು ಅನ್ಯಾಯಕ್ಕೆ ಏನ್ ಪರಿಹಾರ ಬೇಕಾಗ್ತದೆ ನೀವು ಕೊಡ್ರಿ, ನಮ್ಗೆ ಇದೇ ಬೇಕ್ರಿ ಪರಿಹಾರ, ಬೇಕ್ರಿ ಅದಕ್ಕೆ ನಮ್ಗೆ ಪರಿಹಾರ ಬೇಕು ನೋಡ್ರಿ. ಬ್ಯೂರೋ ರಿಪೋರ್ಟ್, ಈರಣ್ಣ ಹುಲ್ಲೂರ್, ಭಾರತ ವೈಭವ ನ್ಯೂಸ್, ಯರಗಟ್ಟಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.